ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಏಳನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಸಹೋದರನು ತನ್ನ ಸಹೋದರನನ್ನು ಮರಣಕ್ಕೆ ಒಪ್ಪಿಸುವರು ಒಡಂಬಡಿಕೆಗಳಲ್ಲಿ ಮತ್ತಾಯನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಅಯ್ಯೋ ದೇವರ ಪ್ರೀತಿಯು ಯಾವುದೇ ಸಮಯದಲ್ಲಿ ನಮ್ಮನ್ನು ನಿರ್ಬಂಧಿಸಲು ವಿಫಲವಾದರೆ ನಾವು ಆತನ ಪ್ರೀತಿ ಮತ್ತು ಐಕ್ಯದಿಂದ ಹೊರಒಳಿಯುವುದು ಮಾತ್ರವಲ್ಲದೆ ಸಹೋದರನು ಕೊಲ್ಲಲು ಕತ್ತಿಯನ್ನು ಉಪಯೋಗಿಸಿದರೆ ಅದು ಹೀಗೆಯೇ ಮೇಲಿನ ವಾಕ್ಯದಂತೆ ಆಗುವುದು ಆತ್ಮೀಕ ಇಸ್ರಾಯೇಲ್ನೊಂದಿಗೆ ಮುಂದೆ ಬರುವ ದಿನಗಳಲ್ಲಿ ನಡೆಯುವ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರುವ ಚಿತ್ರಣವನ್ನು ಅಂದರೆ ಆತ್ಮೀಕ ದೃಷ್ಟಿಯಿಂದ ನೋಡಿ ನಮ್ಮ ಹೃದಯಗಳಲ್ಲಿ ಮುದ್ರಿಸಿಕೊಳ್ಳಬೇಕು ಈ ವಿಚಾರವನ್ನು ಕರ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಸ್ವಲ್ಪ ಮುಂಚೆ ಸಹೋದರನು ಇತರ ಸಹೋದರನಿಗೆ ವಿರೋಧವಾಗುವುದನ್ನು ಅನುಮತಿಸುತ್ತಾನೆ ಇತರರು ಹೇಗೆ ಹೋರಾಡಿದರೂ ಸರಿ ನಮ್ಮ ಯುದ್ಧದ ಆಯುಧಗಳು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ ಮತ್ತು ನಮ್ಮ ಹೋರಾಟವು ಕರ್ತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡವರ ವಿರುದ್ಧವಲ್ಲ ಆದರೆ ನಮಗೆ ಮಹಾವಿರೋಧಿಯಾದ ಸೈತಾನನಿಗೆ ವಿರುದ್ಧವಾಗಿದೆ ಎಂದು ನಾವು ನಿರ್ಧರಿಸೋಣ ಶರೀರಕ್ಕೆ ಅಂದರೆ ಲೋಕಕ್ಕೆ ಸಂಬಂಧಪಟ್ಟ ಆಯುಧಗಳು ಕೇವಲ ಬಂದೂಕುಗಳು ಮತ್ತು ಕತ್ತಿಗಳು ಮಾತ್ರವಲ್ಲ ಆದರೆ ನಮ್ಮ ನಾಲಿಗೆಯು ಮತ್ತೊಬ್ಬರನ್ನು ನಿಂದಿಸುವುದಕ್ಕೆ ಮತ್ತು ಅವರ ಹೃದಯವನ್ನು ಗಾಯಪಡಿಸುವುದಕ್ಕೆ ಬಳಸಿದಾಗ ಹೆಚ್ಚು ಹಾನಿಕರ ಮತ್ತು ಮರಣವನ್ನುಂಟು ಮಾಡುತ್ತದೆ ನಾವು ದೇವರನ್ನು ಸ್ತುತಿಸುವ ನಮ್ಮ ನಾಲಿಗೆಯನ್ನು ಯಾವುದೇ ವ್ಯಕ್ತಿಗೆ ವಿಶೇಷವಾಗಿ ನಂಬಿಕೆಯ ಮನೆವಾರ್ತೆಯವರಿಗೆ ಹಾನಿಯಾಗದಂತೆ ದೇವರು ಅದನ್ನು ನಿಷೇಧಿಸುತ್ತಾನೆ